Siddhu Patel. Siddhu Patel. Mane Adhyakshare, Chukke Gurutina Sankhye 349, Uttarisabekada Sachivaru Mane Aranya Jeevi Paristhiti Mattu Parisara Sachivaru. Sanmanya Sabhadhyakshare, Uttaravannu Odisalagide. Okay. Mane Adhyakshare, Uttara Kottidara Adara Hage, Yen Uttara Kottidara Adara Reetiyalli Alli Yavade Officers Galu Kelasa Madta Illa. Yakentandre Dinanityada Idu Kaata Agide. Sumaro Karkane Sutamut Pasantpur, Mulkera, Adrahage, on the 8 kilometer only Humnabad Patanu Kudaide, a Ratri Bartanta Gasu Matu Inirindo in effluent bitti, Halagali Hoktaide, a Halagali Hokta Mukantara, Nam Humnabad Patano, Halikedo, Churupaka, Ade Kuditanta near Bartaide, Adrali Mata, Kuditanta Niru Kuda filter Aktaila, Adrega Aneka Samasical Bartaide near Linda. ಮತ್ತೆ ಇದು ಮಾಲಿನ್ಯದಿಂದ ಮೊನ್ನೆ ರಾತ್ರಿ 12 ಗಂಟೆಗೆ ಮಾಲಿನ್ಯದಿಂದ ಭಯಭೀತರಾಗಿದ್ರು ಎಲ್ಲರೂ ಮನೆ ಹೊರಗೆ ಬಂದು ಬಹಳಷ್ಟು ಜನ ಗಲಾಟೆ ಮಾಡ್ತಾ ಇದ್ರು ಆವಾಗ ನಾನು ಪೊಲೀಸರಿಗೆ ಹೇಳಿದೆ ಅದರಲ್ಲಿ ವಿಶೇಷ ಏನಿದೆ ನಮ್ಮ ಬೀದರ್ ಜಿಲ್ಲೆಗೆ ಈ ಪರಿಸರ ಏನ ಅಧಿಕಾರಿಗಳು ಇರಬೇಕು ಯಾರು ಇಲ್ಲ ಒಬ್ಬರು ಎಓ ಇದ್ದಾರ ಹಾಕಬೇಕು ಒಬ್ಬರು ಇಓ ಇರಬೇಕು ಆದರೆ ಒಬ್ಬರೇ ಇಓ ಇದ್ದಾರ ಅದಕ್ಕಾಗಿ ತಾವು ಈ ಅಧಿಕಾರಿಗಳನ್ನು ಇದು ಮಾಡಬೇಕು ಅದೇ ರೀತಿ ಈ ಮಾಲಿನ್ಯ ಏನು ಬಿಡ್ತಾ ಕೆಮಿಕಲ್ ಫ್ಯಾಕ್ಟರಿಗಳು ಇದೆ ನಮ್ಮ ಹತ್ರ ಅವಕ ನೋಟಿಸ್ ಕೊಟ್ಟು ಮುಚ್ಚುವಂತ ಕಾರ್ಯ ಮಾಡಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 25 ಅದರಲ್ಲಿ ಹೋದ ವರ್ಷ ದೂರುಗಳು ಬಂದಂತ ಹಿನ್ನೆಲೆಯಲ್ಲಿ 7 ಕೈಗಾರಿಕೆಗಳು ಮುಚ್ಚಬೇಕು ಅಂತ ಹೇಳಿ ಮಾಲಿನ್ಯ ಮಂಡಳಿಯಿಂದ ಆದೇಶ ಆಗಿದೆ ತೀರ್ಪಿನಂತೆ ಪುನಃ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರು ಪುನಃ ಈಗ ಪರ್ಸನಲ್ ಹಿಯರಿಂಗ್ ನಡೀತಾ ಇದೆ ಅದರ ಜೊತೆಯಲ್ಲಿ ಕೆಲವೊಂದು ಕೆಮಿಕಲ್ ಕಾರ್ಖಾನೆಗಳು ಇದ್ದಾವೆ ಮಾನ್ಯ ಸದಸ್ಯರು ಹೇಳಿದ ಹಾಗೆ ಈ ಕಾರ್ಖಾನೆಗಳು ತ್ಯಾಜ್ಯ ಸಂಸ್ಕರಣೆ ಮಾಡಿದಂತ ನೀರು ಬೋರ್ವೆಲ್ಗಳಲ್ಲಿ ನದಿ ಮೂಲಗಳಲ್ಲಿ ಬಿಡ್ತಾ ಇದ್ದಾರೆ ಅನ್ನುವಂಥದ್ದು ನಾನು ಮೊನ್ನೆ ಒಂದು ತಜ್ಞರ ತಂಡ ಅಲ್ಲಿಗೆ ಕಳಿಸಿದ್ದೇನೆ ವರದಿನೂ ಬಂದಿದೆ ಮತ್ತೆ ಈ ಎಲ್ಲ ಕಾರ್ಖಾನೆಗಳ ಮೇಲೆ ಅವರು ಯಾರ್ಯಾರು ಮಾಲಿನ್ಯ ಮಂಡಳಿಯ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅವರ ಮೇಲೆ ಕ್ರಮ ಜರುಗಿಸಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಕೊಡಲಾಗಿದೆ ಮತ್ತು ಮಾನ್ಯ ಸದಸ್ಯರು ಹೇಳಿದ ಹಾಗೆ ಅಧಿಕಾರಿಗಳ ಕೊರತೆ ಇದೆ ಅಲ್ಲೆಲ್ಲೆಲ್ಲಿ ಖಾಲಿ ಇದ್ದಂಥ ಹುದ್ದೆಗಳು ಭರ್ತಿ ಮಾಡ್ತೇವೆ ಮತ್ತು ಅದರ ಜೊತೆಯಲ್ಲಿ ರಾತ್ರಿ ಪೆಟ್ರೋಲಿಂಗ್ ಮಾಡುವಂಥದ್ದು ಅವರೇನು ತ್ಯಾಜ್ಯ ಮಾಡದೇ ಇರುವಂಥ ನೀರು ಅಲ್ಲಿ ಇಲ್ಲಿ ಬೋರ್ವೆಲ್ಗಳಲ್ಲಿ ಬಿಡ್ತಾ ಇದ್ದಾರೆ ತಡಿಲಿಕ್ಕೆ ಮತ್ತೆ ಕ್ರಮ ಕೈಗೊಳ್ಳಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮುಂಬರುವಂಥ ದಿನಮಾನಗಳಲ್ಲಿ ಇದನ್ನು ಸರಿಪಡಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡುತ್ತಾ ಯಾವ್ಯಾವ ಕೈಗಾರಿಕೆಗಳು ಉಲ್ಲಂಘನೆ ಮಾಡಿದರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮನೂ ಆಗ್ತದೆ ಕ್ರಿಮಿನಲ್ ಮೊಕದ್ದಮೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸುದ್ದ ಪಾಟೀಲ್ ನಿಮ್ಮ ಜಿಲ್ಲಾ ಮಂತ್ರಿ ಅವರು ನಿಮ್ಮ ಜಿಲ್ಲೆಯ ಪಕ್ಕದ ಕ್ಷೇತ್ರದವರು ಪ್ರಾಬ್ಲಮ್ ಇಲ್ಲ ಈಗ ಏರ್ ಇದು ನೋಡಬೇಕಂತಂದ್ರೆ ಕ್ವಾಲಿಟಿ ಮಾನಿಟರಿಂಗ್ ಮಾಡ್ಲಕ್ಕ ಮಷಿನ್ ಬೇಕಾಗ್ತಂದ್ರೆ ನಾವು ಬಳ್ಳಾರಿ ಬೇರೆ ಕಡೆಯಿಂದ ತರಬೇಕಾಗ್ತದೆ ಆದರೆ ನಮ್ಮ ಹತ್ರನೇ ತಾವು ನಮ್ಮವರೇ ಜಿಲ್ಲೆಯವರಿದ್ರಿ ಒಂದು ಮೊಬೈಲ್ ಆಂಬಿನೆಂಟ್ ಏರ್ ಕ್ವಾಲಿಟಿ ಮಾನಿಟರಿಂಗ್ ವೆಹಿಕಲ್ ಒದಿಸ್ಕೊಟ್ರೆ ಭಾಳ ಒಳ್ಳೇದಾಗ್ತದೆ ಅಂತ ಅನಿಸ್ತದೆ ಇವತ್ತೇ ನಾನು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದೆ ಮೊಬೈಲ್ ವ್ಯಾನ್ ಅವಶ್ಯಕತೆ ಇದೆ ರೀಡಿಪ್ಲಾಯ್ಮೆಂಟ್ ಮಾಡಬೇಕಾಗಿದೆ ರೀಡಿಪ್ಲಾಯ್ಮೆಂಟ್ ಮಾಡ್ತೇವೆ